ನಾವು ನಮ್ಮ ಮನೆಗಳಲ್ಲಿ ಒಂದೋ ಎರಡು ನಾಯಿಗಳನ್ನು ಸಾಕಿರ್ತೀವಿ. ಆದರೆ ಮಂಗಳೂರಿನ ರಜನಿ ಶೆಟ್ಟಿ ಮನೆಯಲ್ಲಿ ಬರೋಬ್ಬರಿ 69 ನಾಯಿಗಳಿವೆ. ಜೊತೆಗೆ ದಿನಕ್ಕೆ 700 ಅಧಿಕ ಶ್ವಾನಗಳಿಗೆ ಆಹಾರವನ್ನು ಹಾಕ್ತಾರೆ. ಇನ್ನು ಇವರ ಮನೆಯೇ ಒಂಥರ ಮಿನಿ ಮೃಗಾಲಯದಂತಿದೆ. ಹೌದು, ಮಂಗಳೂರಿನ ಬಳ್ಳಾಲ್ಬಾಗ್ನಲ್ಲಿರುವ ರಜನಿ ಶೆಟ್ಟಿಯವರ ಮನೆ ಅನ್ನೋದು ಪ್ರಾಣಿ ಪಕ್ಷಿಗಳ ಪಾಲಿನ ಆವಾಸ ಸ್ಥಾನದಂತಿದೆ. 69 ನಾಯಿಗಳ ಜೊತೆಗೆ 10 ಬೆಕ್ಕು, 10 ಗಿಡುಗ. ಬೆಳಗ್ಗಿನ ಊಟಕ್ಕೆ ಪ್ರತಿನಿತ್ಯ 50 ಹೆಚ್ಚು ಕಾಗೆಗಳು ಕಾಯಂ ಅತಿಥಿಗಳಾಗಿವೆ. ಅದರ ಜೊತೆಗೆ ಒಂದು ದನ ಕೂಡ ಇದೆ. ಕೋಗಿಲೆ, ಅಳಿಲು ಇವೆಲ್ಲವೂ ರಜನಿ ಶೆಟ್ಟಿಯವರ ಮನೆಗೆ ಕರೆಯದೆ ಬರುವಂತಹ ಅತಿಥಿಗಳಾಗಿವೆ. ರಜನಿ ಶೆಟ್ಟಿಯವರ ಮನೆಯಲ್ಲಿ ಯಾವ ಪ್ರಾಣಿ ಪಕ್ಷಿಗಳು ಬಂಧಿಯಾಗಿಲ್ಲ, ಎಲ್ಲವೂ ಸ್ವತಂತ್ರವೇ. ಮನೆಯ ಸುತ್ತ ಮೆಶ್ ಅಳವಡಿಕೆ ಮಾಡಿರುವ ಹೊರತಾಗಿ ಪ್ರಾಣಿ ಪಕ್ಷಿಗಳು ಮನೆಯ ಯಾವ ಜಾಗಕ್ಕೂ ಹೋಗಬಹುದು. ರಜನಿ ಶೆಟ್ಟಿಯವರು ಗಾಯವಾದ, ರೆಕ್ಕೆ ಕಾಲು ಮುರಿದ ಅಥವಾ ಅನಾರೋಗ್ಯಕ್ಕೀಡಾದ ಪಕ್ಷಿಗಳಿಗೆ ಮನೆಯಲ್ಲಿ ಚಿಕಿತ್ಸೆಯನ್ನು ನೀಡುತ್ತಾರೆ. ನಮ್ಮ ಮನೆಯಲ್ಲಿ ತುಂಬಾ ನಾಯಿ, ಬೆಕ್ಕು, ಹಕ್ಕಿಗಳು ಎಲ್ಲ ಇದೆ. ಈಗ ನಮ್ಮ ಮನೆಯಲ್ಲಿ ರೀಸೆಂಟ್ ಆಗಿ ಈಗಲ್, ಕ್ರೋ, ಕೌ, ಡಾಗ್ಸ್, ಕ್ಯಾಟ್, ತುಂಬ ಬೇರೆ ಬೇರೆ ಅನಿಮಲ್ ಬರ್ತದೆ ಟ್ರೀಟ್ಮೆಂಟ್ಗೆ. ಸೊ ತುಂಬ ಕ್ರಿಟಿಕಲ್ ಇದ್ದರೆ ನಾವು ಮನೆಯಲ್ಲಿ ಇಡ್ತೇವೆ. ಟ್ರೀಟ್ಮೆಂಟ್ ಆಗ ನಂತರ ನಾವು ಎಲ್ಲಿಂದ ತಂದೇವೆ ಅಲ್ಲಿ ಬಿಡ್ತೇವೆ. ಸೊ ನಾವು ರೆಂಟೆಡ್ ಮನೆಯಲ್ಲಿ ಇರುವುದು, ಚಿಕ್ಕ ಶೆಲ್ಟರ್ ಆಗಿ ನೋಡ್ತಾ ಇದ್ದೇನೆ ನಾನು ಇಲ್ಲಿ ಅನಿಮಲ್ಗೆ. ರಜನಿ ಶೆಟ್ಟಿಯವರ ಈ ಕೆಲಸ ಕಂಡು ಕೆಲವರು ಡೊನೇಷನ್ ರೂಪದಲ್ಲಿ ಹಣವನ್ನು ನೀಡಿದವರು ಇದ್ದಾರೆ. ಇವರ ಪ್ರಾಣಿ ಪಕ್ಷಿ ಪ್ರೇಮ ಹಾಗೂ ಕಾಳಜಿಗೆ ಹಲವು ಪ್ರಶಸ್ತಿಗಳು ಸಂದಿವೆ. ಇವರ ಕೈತುತ್ತದಿಂದ ಪ್ರಾಣಿ ಪಕ್ಷಿಗಳು ಕೂಡ ಅಷ್ಟೇ. ರಜನಿ ಶೆಟ್ಟಿ ಮನೆಗೆ ಕಾವಲುಗಾರನಂತಿದೆ. ಅವರ ಜೊತೆಗೆ ದೋಸಾದ ಅವರ ಮನೆಯ ಸದಸ್ಯರಂತೆ ಬದುಕಿವೆ.